हेलो गुड मॉर्निंग एल्लरिगू नान भाग्य वेलकम टू SRS कन्नड भाग्य व्लॉग्स इवत्तु नोडि अधिक श्रावण सोमवार आगिरोदरिंद बेळग्गिन पूजे मुगिसिबिट्टिदीनि ब्राह्मी मुहूर्तद पूजे तुंबाने ओळ्ळेयदु हागागि इवत्तु शिवन वार आगिरोदरिंद हाल्न देवरिगे एडे माडिट्टिदीवि ಈ ರೀತಿ ಬೆಳಗ್ಗಿನ ಪೂಜೆ ಪುನಸ್ಕಾರಗಳ ಮಾಡಿದ್ರೆ ತುಂಬಾ ಒಳ್ಳೆ ಫಲ ನಮಗೆ ಸಿಗುತ್ತೆ ಈಗ ಅಧಿಕ ಶ್ರಾವಣ ಆಗಿರೋದ್ರಿಂದ ಶಿವ ಹಾಗೂ ವಿಷ್ಣುವಿಗೆ ಪ್ರಮುಖ ಪ್ರಾಧಾನ್ಯತೆ ಇದೆ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಈ ತಿಂಗಳಲ್ಲಿ ಹಾಗಾಗಿ ನೋಡಿ ಇದು ನೀಲಿ ಶಂಖಪುಷ್ಪ ಅಂತ ನೀಲಿ ಅಥವಾ ಬಿಳಿ ಶಂಖಪುಷ್ಪದಿಂದ ನಾವು ಸಂಕಲ್ಪ ಮಾಡ್ಕಂತಾನೆ ನಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳಿದ್ದರೂ ಬೇಗನೆ ಈಡೇರಿಸ್ತಾರೆ ದೇವರು ಗಣೇಶನಿಗೆ ಶಿವನಿಗೆ ಇದನ್ನು ಅರ್ಪಿಸ್ತಾನೆ ತುಂಬಾ ಒಳ್ಳೆಯದು ಅಕ್ಷತೆಯನ್ನು ಕೈಗೆ ಹಾಕ್ಕೊಂಡು ಈ ರೀತಿ ಶಂಖ ಪುಷ್ಪ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ದೇವರಿಗೆ ಅರ್ಪಿಸಿ ನೀವು ಸಹ ಪೂಜೆ ಮಾಡಿ ಅದರ ಪ್ರತಿಫಲವನ್ನು ನೀವು ಸಹ ಅನುಭವಿಸಿ ಇದರಿಂದ ನೋಡಿ ಒಳ್ಳೆ ಪೂಜಾ ಫಲ ಸಿಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಂದರೆ 6 ಗಂಟೆ ಒಳಗೆಲ್ಲ ದೀಪ ಹಚ್ಚಿಬಿಡಬೇಕು ನಂದಾ ದೀಪನ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಯಾವುದೇ ಕಾರಣಕ್ಕೂ ಎಳ್ಳೆಣ್ಣೆ ಆ ಥರನ ಹಾಕ್ಬಿಟ್ಟು ಹಚ್ಚಬಾರ್ದು ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಅಂಗಡಿಲಿ ಸಿಗುತ್ತೆ ನೋಡಿ 5 ರೀತಿಯ ಎಣ್ಣೆಗಳು ಮಿಕ್ಸಿಂಗ್ ಇರೋಂಥದ್ದು ಆ ಎಣ್ಣೆ ಹಾಕ್ಬೋದು ದೇವಮೂಲೆಯಲ್ಲಿ ನಾನು ಗಣೇಶನ ಇಟ್ಟಿದ್ದೀನಿ ನೀವು ಅಷ್ಟೇ ಇದೇ ರೀತಿ ಒಂದು ದೇವರ ವಿಗ್ರಹನ ದೇವಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು